ಹಳೋ ಗಂಡ್ಸನ್ ನಂಬೇಡ, ನಗೋ ಯಂಗ್ಸನ್ ನಂಬೇಡ ಅಂತ. ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಎಸ್, ಮಂಡ್ಯದಲ್ಲಿದ್ದೀವಿ. ರಾಜಕೀಯ ಕಣ, ಮಂಡ್ಯ ರಾಜಕೀಯ ಕಣ ಈಗ ಹೇಗಿದೆ ಅಂತ ನಿಮಗೂ ಗೊತ್ತಿರ್ಬೋದು. ಫುಲ್ ತುಂಬ ಟಫ್ ಇದೆ. ಈ ಕಡೆ ಸುಮಲತಾ, ಈ ಕಡೆ ನಿಖಿಲ್ ಕುಮಾರಸ್ವಾಮಿ. ಮಂಡ್ಯ ರಾಜಕೀಯದ ಬಗ್ಗೆ ನಿಮಗೆ ಗೊತ್ತಿಲ್ಲದಿರೋಷ್ಟು ಒಂದು ಗೊತ್ತಿಲ್ಲದಿರೋಂಥ ಒಂದು ಸಾಕಷ್ಟು ಸುದ್ದಿಗಳನ್ನು ನಮ್ಮ ಜೊತೆ ಇದ್ದಾರೆ ಒಬ್ಬರು, ಧೀರ್ ಕುಮಾರ್ ಅಂತ, ಮಂಡ್ಯದವರು. ಮಂಡ್ಯ ರಾಜಕೀಯದ ಇತಿಹಾಸವನ್ನು ನಮಗೆ ತಿಳಿಸ್ತೀವಿ ಅಂತ ಹೇಳಿದ್ರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮಂಡ್ಯ ರಾಜಕೀಯ ಇತಿಹಾಸದ ಬಗ್ಗೆ ನಿಮಗೆ ಎಷ್ಟು ಗೊತ್ತು, ಏನು ಗೊತ್ತು? ನನಗೆ ಇವಾಗ 59 ವರ್ಷ ಬಂದಿದೆ, ಕಾಲಿಟ್ಟಿದ್ದೀನಿ, 60ಕ್ಕೂ ಕೂಡ ಹೋಗ್ತಿದ್ದೀನಿ. ಇಲ್ಲಿ ಒಂದು ವಿಶೇಷತೆ ಏನಿದೆ ಅಂದರೆ, ದೇವೇಗೌಡರು ನನಗೆ ಹಿಂದಿನಿಂದ ಗೊತ್ತಿರುವಂಥದ್ದು ಒಂದು ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಕಾಲವೂ ನನಗೆ ಗೊತ್ತಿದೆ. ಕಾಲದಲ್ಲಿ ಏನೋ ಘಟ್ಟಗಳು ಘಟಿಸಿದೆ ಅಂತಲೂ ತಿಳ್ಕೊಂಡಿದ್ದೀನಿ. ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಕಾಲದಲ್ಲಿ ಆ ಇನ್ನೊಬ್ಬ ಏನು ಆಡಳಿತ ಪಕ್ಷದ ವ್ಯಕ್ತಿ ಇವರ ಮೇಲೆ ಹಲ್ಲೆ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇವ್ರದ್ದು ಅಂಬಾಸಿಡರ್ ಕಾರ್ ಇರುತ್ತೆ, ಅಂಬಾಸಿಡರ್ ಕಾರ್ಗೆ ಮಚ್ಚಿಡಿದ್ರು ಅಡ್ಡ ಬರ್ತಾನೆ ವ್ಯಕ್ತಿ, ಅವನು ಅಲ್ಲಿ ಒಬ್ಬ ಖ್ಯಾತ ರೌಡಿ. ಆ ಒಂದು ಸಂದರ್ಭವನ್ನು ಹೆಂಗೆ ಅವಲತ್ಕೊಂಡು ಕೇಳ್ತಾರೆ ವಿಧಾನಸಭೆಯಲ್ಲಿ ದೇವೇಗೌಡರು ಅಂದರೆ, ನಾನು ಒಬ್ಬ ವಿರೋಧ ಪಕ್ಷದ ನಾಯಕ, ನನಗೆ ರಕ್ಷಣೆ ಇಲ್ಲ ಈ ರಾಜ್ಯದಲ್ಲಿ, ಸಾಮಾನ್ಯರ ಕಥೆ ಏನು ಅಂತ ಗೊಳೋ ಅಂತ ಅಳುತ್ತಾರೆ. ಹಳು ಅಲ್ಲಿಂದ ಕೂಡ ಪ್ರಾರಂಭ ಆಗುತ್ತೆ. ದೇವೇಗೌಡರ ಹಳು ಪ್ರಾರಂಭ ಆದದ್ದು ವಿರೋಧ ಪಕ್ಷದ ನಾಯಕರಾಗಿದ್ದ ಆ ಘಟನೆಯ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಅವಲತ್ಕೊಳ್ತಾರೆ ಈ ರಾಜ್ಯದಲ್ಲಿ ಪರಿಸ್ಥಿತಿ ಏನಿದೆ, ಈ ಪರಿಸ್ಥಿತಿ ನನಗೆ ಹಿಂಗೆ ಬಂದಿರಬೇಕಾದ್ರೆ ಸಾಮಾನ್ಯನ ಕತೆ ಏನು ಅಂತೇಳಿ ವಿಧಾನ ಪರಿಷತ್ತಿನಲ್ಲಿ ವಿಧಾನಸಭೆಯಲ್ಲಿ ಅಳುವಂಥ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡಿ ಇನ್ನೂ ಕೂಡ ಅಳುನ ಆ ಮಾನ್ಯ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆದರೂ ಕೂಡ ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಈ ದೇಶದ ಪ್ರಧಾನಿಯಾಗಿ ಮಾಜಿ ಆದರೂ ಕೂಡ ಇನ್ನೂ ಅಳುನ ನಿಲ್ಲಿಸಿಲ್ಲ. ಯಾಕೆ ಅಂತ ಅದು ಮತದಾರರಿಗೆ ಮಾತ್ರ ಗೊತ್ತಾಗಬೇಕು, ಅದರಲ್ಲೂ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಜನತೆಗೆ ಗೊತ್ತಾಗಬೇಕು. ಅಳು ಅನ್ನೋದು ನಮ್ಮ ಕುಟುಂಬಕ್ಕೆ ಅದೊಂಥರ ಭಾವನಾತ್ಮಕ ಜೀವಿಗಳು ನಾವು ಅಂತ ಈಗ ಕುಮಾರಸ್ವಾಮಿ ಆಗಿರ್ಬೋದು, ದೇವೇಗೌಡರು ಆಗಿರ್ಬೋದು, ಅವ್ರ ಕುಟುಂಬದವರೆಲ್ಲ ಹೇಳ್ತಾರೆ. ಅದು ಹಳು ಇದೆಯಲ್ಲ, ಹಳು ಬಗ್ಗೆ ಒಂದು ಗಾದಿ ಇದೆ, ಈ ಹಳೋ ಗಂಡ್ಸನ್ ನಂಬೇಡ, ನಗೋ ಯಂಗ್ಸನ್ ನಂಬೇಡ ಅಂತ. ಇದ್ರ ಬಗ್ಗೆ ಏನು ಯಾರು ತಪ್ಪಾಗಿ ತಿಳ್ಕೊಬಾರ್ದು. ಹಳೋ ಗಂಡ್ಸನ್ನ ನಂಬಬೇಡ, ಮತ್ತೆ ನಗೋ ಯಂಗ್ಸನ್ನ ನಂಬೇಡ ಅಂದ್ರೆ ಅದು ವಿಶೇಷವಾದ ಅರ್ಥ ಅಲ್ಲ. ನಮ್ಮ ಹಿರಿಯರು ಹೇಳಿದ್ದು ಹೆಂಗೆ ನಡ್ಕೋಬೇಕು, ಗಂಡ್ಸ್ ಅಂದ್ರೆ ಏನು, ಮಹಿಳೆ ಅಂದ್ರೆ ಏನು, ಪುರುಷ ಅಂದ್ರೆ ಏನು ಅಂತ ವ್ಯತ್ಯಾಸ ಕೇಳಿದಂತ ವಿಚಾರ ಅದು. ಇದು ಯಾರು ಕೂಡ ತಪ್ಪಾಗಿ ಅರ್ಥೈಸ್ಕೊಳ್ಳೋದಾಗ್ಲಿ ಇನ್ನೊಂದಾಗ್ಲಿ ಆಗ್ಬಾರ್ದು. ಹಳೋ ಗಂಡ್ಸನ್ನ ನಂಬಬಾರ್ದು ಅಂತ ಇದು ಮೊದಲನೇ ಪ್ರಶ್ನೆಯಾಗಿ ನಾವು ದೇವೇಗೌಡರನ್ನ ಖಂಡಿತ ನಂಬಬಾರ್ದು ಅಂತ ನಾನು ಎಲ್ಲರಿಗೂ ಕೂಡ ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ ಮಂಡ್ಯ ರಾಜಕೀಯದಲ್ಲಿ ನಿಮಗೆ ಈಗ ನೀವು ಹೇಳಿದ್ರಿ, ಈಗ ನನಗೆ 50 ವರ್ಷದ ಮೇಲಾಗಿದೆ ಅಂತ, ನಿಮಗೆ ಗೊತ್ತಿರೋ ಪ್ರಕಾರ ಮಂಡ್ಯ ರಾಜಕೀಯದಲ್ಲಿ ಗಟ್ಟಿಯಾಗಿ ಉಳ್ಕೊಂಡಿದ್ದವ್ರು ಯಾರು? ಈಗ ನೋಡಿ ಇತಿಹಾಸವನ್ನ ಕೆದಕ್ತಾ ಹೋದ್ರೆ ಹಾಸನದ ಹರದನಹಳ್ಳಿಯ ದೇವೇಗೌಡ ದೊಡ್ಡೇಗೌಡರು ಚುನಾವಣೆಯನ್ನು ಪ್ರಾರಂಭ ಮಾಡಿ ರಾಜಕಾರಣವನ್ನು ಪ್ರಾರಂಭ ಮಾಡಿದ ಕಾಲದಿಂದನೂ ಕೂಡ ಹಾಸನದಲ್ಲಿ ಅವರ ಉಳಿದಿದ್ದಾರೆ, ಅವರ ಮಕ್ಕಳು ಬೆಳೆದಿದ್ದಾರೆ, ಮೊಮ್ಮಕ್ಕಳು ಬೆಳೆದಿದ್ದಾರೆ, ಇನ್ನು ಮೊಮ್ಮಕ್ಕಳನ್ನ ಬೆಳೆಸುವಂತ ಅಂತ ಯಾವ್ದಾದ್ರು ಬಾಲ ಒಂದು ವ್ಯವಸ್ಥೆ ಇದ್ದಿದ್ರೆ ವಿಧಾನಸಭೆಯಲ್ಲಿ ಅಲ್ಗೂ ಕೂಡ ಅವ್ರನ್ನ ಕಳಿಸುವಂತ ವ್ಯವಸ್ಥೆನ ಮಾಡ್ಕೋತಿದ್ರು ಈ ಮಾನ್ಯ ಸನ್ಮಾನ್ಯ ದೇವೇಗೌಡರು. ಆ ವ್ಯವಸ್ಥೆ ಇಲ್ಲಿಲ್ಲ, 18 ವರ್ಷ ಆಗ್ಬೇಕು ಅಂತಿದೆ, 18 ವರ್ಷ ಆಗ್ಬೇಕಾಗಿರೋದ್ರಿಂದ ಅದು ವ್ಯವಸ್ಥೆ ಜಾರಿಗೆ ಬರೋದ್ರಿಂದ ಅದನ್ನ ಮಾಡೋಕ್ಕಾಗಿಲ್ಲ ಅವ್ರಿಗೆ. ನೋಡಿ, ಮದ್ದೂರು ರಾಜಕಾರಣ, ಮಂಡ್ಯ ರಾಜಕಾರಣ, ಮಂಡ್ಯ ಕ್ಷೇತ್ರ ಹಿಂದೆ 7 ಕ್ಷೇತ್ರಗಳನ್ನ ಹೊಂದಿತ್ತು, ಅದರಲ್ಲಿ ಕಿರುಗಾವಲು ಅಂತ ಒಂದಿತ್ತು, ಕೆರಗೋಡು ಅಂತ ಒಂದಿತ್ತು. ಆ 7 ಕ್ಷೇತ್ರದಲ್ಲಿ ಅಬಾಲಿಶ್ ಆಯ್ತು, ಅಂದ್ರೆ ಮರ್ಜ್ ಮಾಡೋದು ಅಂತ ಹೇಳ್ತೀವಿ. ಮರ್ಜ್ ಮಾಡಿದಾಗ ಕಿರುಗಾವಲು ಹೋಯ್ತು, ಇಲ್ಲಿ ಬಂದು ಕೆರಗೋಡು ಹೋಯ್ತು, ಅದು ಹೋಗಿ ಈಗ 7 ಕ್ಷೇತ್ರಗಳಾಗಿ ಗಟ್ಟಿಯಾಗಿ ಉಳಿತು. ಈ 7 ಕ್ಷೇತ್ರದಲ್ಲೂ ಹಿಂದೆ ದೇವೇಗೌಡರು ಒಂದು ಪಕ್ಷದ ಒಬ್ಬ ಹುದ್ದೆಯ ಅಲಂಕರಿಸಿದಾಗ ಅಥವಾ ಅಧ್ಯಕ್ಷರಾಗಿದ್ದಾಗ ಏನು ಹುಡುಕ್ತಿದ್ರು ಮಂಡ್ಯ ಜಿಲ್ಲೆನಲ್ಲಿ ಅಂದ್ರೆ, MS ಸಿದ್ದರಾಜು ಅವರು ಜನಪ್ರತಿನಿಧಿ ಜನಾನುರಾಗಿ, SD ಜಯರಾಮ್ರವರು ಜನಪ್ರತಿನಿಧಿ ಜನಾನುರಾಗಿ, ಮತ್ತೆ ಅವರಿಗೆ ಹೆಸರಿದೆ. ಹಾಗೆ ಶ್ರೀರಂಗಪಟ್ಟಣಕ್ಕೆ ಹೋದ್ರೆ ವಿಜಯಲಕ್ಷ್ಮಿ ಬಂಡಿ ಸಿದ್ದೇಗೌಡರು ಅಥವಾ ಬಂಡಿ ಸಿದ್ದೇಗೌಡರು, ನಾಗಮಂಗಲಕ್ಕೆ ಹೋದ್ರೆ ಚಿಗ್ರಿಗೌಡರು, ಹಿಂಗೆ ಇವು ಹುಡುಕ್ತಿದ್ರು. ಅದೇ ನಾವು ವಿಶೇಷವಾಗಿ ನೆನ್ಕೋಬೇಕು ಮಂಡ್ಯ ಜಿಲ್ಲೆಯಲ್ಲಿ KR ಪೇಟೆ ಕೃಷ್ಣ ಅವರು. KR ಪೇಟೆ ಕೃಷ್ಣ ಅವರಂತ ಸರಳ ಸಜ್ಜನಿಕೆಯ ರಾಜಕಾರಣಿಯ ಆ ಪಾಠವನ್ನ ಈ ನಮ್ಮ ಏನು ಈ ಕುಟುಂಬಸ್ಥರು ಕಲ್ತ್ಕೋಬೇಕು ಅಂತ ನನಗೆ ಅನ್ಸುತ್ತೆ. ಅಂತ ರಾಜಕಾರಣಿ ಮಂಡ್ಯ ಜಿಲ್ಲೆಯ ಮಾಣಿಕ್ಯ ಮುತ್ತು ಅಂತ ಕೂಡ ಹೇಳ್ಬೋದು. ಈಗ ನೀವು ನೋಡಿ KSRTC ಬಸ್ಸಲ್ಲಿ ಆ ಬಸ್ನಲ್ಲಿ ಸೀಟ್ಗಳನ್ನ ಹಂಚಿಕೆ ಮಾಡಿದ್ದಾರೆ, ಅದರಲ್ಲಿ ವಿಧಾನ ಪರಿಷತ್ ಸದಸ್ಯರು, ಡ್ರೈವರ್ ಸೀಟ್ ಹಿಂದೆ ಒಂದು ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭಾ ಸದಸ್ಯರು ಅಂತ ಇರುತ್ತೆ. ಅದು ಯಾರಿಂದ ಬಂತು ಅಂತ ನನಗನ್ಸಿದ್ರೆ ಮಾನ್ಯ ಉತ್ತರ ಕರ್ನಾಟಕದ ಶಾಸಕರಿಂದ ಮಂಡ್ಯ ಜಿಲ್ಲೆಗೆ ಬಂದ್ರೆ ನಮ್ಮ KR ಪೇಟೆ ಶಾಸಕರು KR ಕೃಷ್ಣ ಅವರಿಂದ ಬಂತು ಅಂತ ಅನ್ಕೋತೀನಿ. ಯಾಕೆ ಅಂದ್ರೆ ಆ ಮನುಷ್ಯ MP ಆಗಿದ್ರು ಕೂಡ ಬಸ್ನಲ್ಲೇ ಓಡಾಟವನ್ನ ಮಾಡ್ತಿದ್ರು. ಬಸ್ನಲ್ಲಿ ಗೌರವಾನ್ವಿತ ವ್ಯಕ್ತಿಗೆ ಸೀಟ್ ಕೊಡಬೇಕು ಅನ್ನೋದು ನಮ್ಮ ಜನರಿಗೆ ಅರಿವಿಲ್ಲದೆ ಇರೋದ್ರಿಂದ ಆ ಸೀಟನ್ನ ಅವ್ರಿಗೋಸ್ಕರ ರಿಸರ್ವ್ ಮಾಡಿದ್ದು KR ಪೇಟೆ ಕೃಷ್ಣ ಅವರಿಂದ. ಮತ್ತೆ ಏನು ನಾನು ಹೈದರಾಬಾದ್ ಕರ್ನಾಟಕದ ಮಾನ್ಯ ಶಾಸಕರು ಇರ್ತಾರೆ, ಅವರು ಬಸ್ಸೆಲ್ಲ ಓಡಾಡ್ತಿದ್ರು, ಅವರಿಂದ ಮಾಡಿದ್ರು. ಮಂಡ್ಯ ಮೈಸೂರು ತುಮಕೂರು
ಈ ಜನರಿಂದೆಲ್ಲ ಮಾಡಿದ್ರದನ್ನ ಆ ಜನರ ಕೊಡುಗೆ ಮಂಡ್ಯ ಜಿಲ್ಲೆನಲ್ಲಿ ಕೆ ಆರ್ ಪೇಟೆ ಕೃಷ್ಣರಿಗೋಸ್ಕರ ಮಾಡಿದ್ರು ಅಂತ ನಾನು ಅನ್ಕೋತೀನಿ. ಅಂಗವಿಕಲರಿಗಿದೆ, ಮೊದಲು ಮಹಿಳೆಯರಿಗೆ ಅಂತ ಇರ್ತಿತ್ತು, ನಾವೇ ಪುರುಷರು ಕೂತ್ಕೊಬಿಡ್ತಿದ್ವಿ, ಮಹಿಳೆಯರಿಗೆ ಬಿಡ್ತಿರ್ಲಿಲ್ಲ. ಈಗ ಮಹಿಳೆಯರಿಗೊಂದು ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ನಾವು, ಮುಂದಿನ ಬಾಗಿಲು ಅವರು, ಹಿಂದಿನ ಬಾಗಿಲು ಇವರು ಅಂತ. ಯಾಕೆ ಸಿಟಿನಲ್ಲಿ ಒತ್ತಡ ಸಾಡ್ಕೊಂಡು ಹೋಗ್ತಾರೆ, ತಳ್ಳಾಡ್ತಾರೆ, ಸರಗಾಳತನ ಆಗುತ್ತೆ ಅಂತ. ಅದು ಮಹಿಳೆಯರಿಗೆ, ಇದು ಪುರುಷರಿಗೆ. ಅದು ಇಲ್ಲೇನಾಯ್ತು ಅಂದರೆ ಕೆಲವ್ರಿಗೆ ಬಿಟ್ಕೊಟ್ಟು ಅಲ್ಲಿ ನಾವೇ ಕೂರ್ತಿದ್ದೋ ಹೇಳಿರ್ತಾರೆ ಈಗ. ಯಾಕೆಂದರೆ ವಿದ್ಯಾವಂತರಾಗಿದ್ದಾರೆ, ಪ್ರಜ್ಞಾವಂತರಾಗಿದ್ದಾರೆ, ಮತದಾರ ಬದಲಾವಣೆ ಆಗಿದ್ದಾನೆ, ಮತನು ಬದಲಾವಣೆ ಮಾಡಿದ್ದಾನೆ. ಹಿಂದೆ ನಾವು ಜನರನ್ನ ಆಯ್ಕೆ ಮಾಡುವಾಗ, ಜನಪ್ರತಿನಿಧಿನ ನಮ್ಮ ಕೆಲಸ ಮಾಡ್ತಾನ ಅಂತ. ನಮ್ಮ ಮದ್ದೂರು ಕ್ಷೇತ್ರನ ಲೆಕ್ಕ ಹಾಕೊಂಡ್ರೆ, ನಾನು ಮದ್ದೂರು ಕ್ಷೇತ್ರದ ಪ್ರಜೆ, ಮಂಚೇಗೌಡರು, ದಿವಂಗತ ಮಂಚೇಗೌಡರು, ಆ ಕುಟುಂಬನೇ ಬರಬೇಕಾಗಿತ್ತು. ಯಾಕೆಂದರೆ ದೇವೇಗೌಡರು ಹೋಲಿಕೆ ಮಾಡ್ತಿರೋದು ನಾನೀಗ, ಮಂಚೇಗೌಡರು ಕುಟುಂಬನೇ ಬರಬೇಕಾಗಿತ್ತು. ಶ್ರೀರಂಗಪಟ್ಟಣಕ್ಕೆ ಬಂದರೆ ಬಂಡಿ ಸಿದ್ದೇಗೌಡರು ಕುಟುಂಬನೇ ಏಕ ಇರಬೇಕಾಗಿತ್ತು. ಆಗ್ತಾ ಇಲ್ಲ. ಇದು ಯಾಕೆ ಆಗ್ತಿಲ್ಲ ಅಂದರೆ ಇವ್ರು ಮಾತ್ರ ಉಳಿದ್ರು, ಬೇರೆಯವ್ರು ಉಳಿಲಿಲ್ಲ. ಯಾಕೆ ಅಂತಂದರೆ, ಈ ನೀವು ನೋಡಿ ಕುಣಿಗಲ್ಲು ಒಂದು ಕ್ಷೇತ್ರ ಬರುತ್ತೆ, ವೈ ಕೆ ರಾಮಯ್ಯನವರು ಅಂತ ಭಾಳ ಹೋರಾಟಗಾರರು, ದೊಡ್ಡ ಹೋರಾಟಗಾರರು, ಅವರು ಕೂಡ ಇಲ್ಲ. ಸಿ ಬೈರೇಗೌಡರು ಅವರು ಕೂಡ ಹೋರಾಟದಿಂದ ಬಂದಂಥವರು, ಅವರೂ ಇಲ್ಲ, ಅವ್ರ ಫ್ಯಾಮಿಲಿನೂ ಇಲ್ಲ. ಅಲ್ಲಿಂದ ಮುಂದೆ ಬಂದರೆ ಬಚ್ಚೇಗೌಡರು, ಅವರು ಕೂಡ ಉಳಿಸ್ಲಿಲ್ಲ. ಹೆಂಗ್ ಉಳಿಸ್ಲಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ, ನಾನೇನು ಹೇಳಬೇಕಾಗಿಲ್ಲ. ಸರಿ, ಈಗ ಮಂಡ್ಯ ರಾಜಕೀಯದಲ್ಲಿ, ಮಂಡ್ಯದಲ್ಲಿ ಆಡಳಿತ ನಡೆಸಿದಂಥ ನಾಯಕರಲ್ಲಿ ಜನರ ಮನಸ್ಸಲ್ಲಿ ಉಳ್ಕೊಳ್ಳುವಂಥ ನಾಯಕರು ಯಾರ್ಯಾರು ಇರ್ಬೋದು ನಿಮಗೆ ಗೊತ್ತಿರೋ ಪ್ರಕಾರ? ಎಸ್ ಡಿ ಜಯರಾಮ್ ಅವರು, ವಿಜಯಲಕ್ಷ್ಮಿ ಬಂಡಿ ಸಿದ್ದೇಗೌಡರು, ಚಿಗ್ರಿಗೌಡರು, ಸಿಂಗಾರಿಗೌಡರು, ಆನಂತರ ಬಂದರೆ ಎಸ್ ಎಂ ಕೃಷ್ಣ ಅವರು, ಜಿ ಮಾದೇಗೌಡರು, ಚುಂಚೈನವರು, ಹಾಗೆ ಬಂದು ಸಾವುಕಾರ ಚೆನ್ನೈನವರು, ಇವರೆಲ್ಲ ಮಂಡ್ಯ ಜಿಲ್ಲೆಯ. ಹಾಗೆ ಬಂದು ಮದ್ದೂರಿನ ಎಚ್ ಕೆ ವೀರೇನ್ಗೌಡರು, ವಿ ಸಿ ನಾಲೆಯ ಹೋರಾಟಕ್ಕೆ ಭಾರ ಹೋರಾಟ ಮಾಡಿದಂಥವ್ರು. ಮದ್ದೂರಿನ ಶಿವಪುರದಿಂದ ಹಿಡಿದು ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ, ಕರ್ನಾಟಕದಲ್ಲಿ ಶಿವಪುರದಲ್ಲಿ ಒಂದು ದಶಸತ್ಯಾಗ್ರಹ ಅಂತಿದೆ, ಹೋರಾಟದ ಭೂಮಿ, ಇಲ್ಲಿಂದ ಸತ್ಯಾಗ್ರಹ ಹೋರಾಟ ಪ್ರಾರಂಭ ಆದಂಥ ಭೂಮಿ. ಆ ಭೂಮಿಯಿಂದ ಹೋರಾಟ ಕಾಲ್ನಡಿಗೆನಲ್ಲಿ ಅಂದಿನ ಕಾಲದಲ್ಲೇ ಸಾವಿರಾರು ರೈತರನ್ನ ಕಟ್ಕೊಂಡು ವಿಧಾನಸಭೆ ತನಕ ಹೋಗಿ ಹೋರಾಟ ಮಾಡಿದಂಥವ್ರು ಎಚ್ ಕೆ ವೀರೇನ್ಗೌಡರು. ಹೋರಾಟದ ಇತಿಹಾಸ ಇರುವಂಥ ಭೂಮಿ, ಹೋರಾಟದ ನೆಲ ಇಲ್ಲಿ. ಯಾರಾದರೂ ಹೆಚ್ಚಿ ನಾನು ಅಂತಂದರೆ ಭೂಮಿ ಸಡ್ಲ ಕುಸಿಯುತ್ತೆ, ಯಾರೂ ನಾನು ಅಂದವರು ಉಳಿದಿಲ್ಲ. ಅದರಲ್ಲೂ ಒಂದು ಅಭಿಮಾನ ಮತ್ತು ದುರಾಭಿಮಾನ, ಆಸೆ ಮತ್ತು ದುರಾಸೆ, ಈ ಎರಡರ ಬಗ್ಗೆ ನಾನು ಒಂದು ಸ್ವಲ್ಪ ಚರ್ಚೆ ಮಾಡಬೇಕಾಗುತ್ತೆ. ಈಗ ಆಸೆ ಅನ್ನುವಂಥದ್ದು ಮನುಷ್ಯನಿಗಿರಬೇಕು, ದುರಾಸೆ ಅನ್ನುವಂಥದ್ದು ದೇವೇಗೌಡರಿಗೆ ಬಂದಂಥದ್ದು. ಆಸೆ ಇತ್ತು ದೇವೇಗೌಡರಿಗೆ, ಮೊದಲು ನನ್ನ ವರ್ಗವನ್ನು ಬೆಳೆಸಬೇಕು, ನನ್ನ ಫಾಲೋವರ್ಸನ್ನು ಬೆಳಬೇಕು, ನನ್ನ ಜನನ ಬೆಳೆಸಬೇಕು ಅಂತಿತ್ತು. ಆ ಬೆಳವಣಿಗೆ ಹೆಂಗೆ ಬಂತು ಅಂತಂದರೆ, ಈಗ ಎಸ್ ಡಿ ಜಯರಾಮ್ ಅವ್ರ ಮನೆಯಲ್ಲಿ ಎಸ್ ಡಿ ಜಯರಾಮ್ ಅವ್ರ ನಂತರ ಚುನಾವಣೆಗೆ ಹೋಗ್ಬೇಕಂದ್ರೆ, ಇದು ನನಗೆ ಗೊತ್ತಿರೋಂಗೆ ದುಡ್ಡು ಇದೆಯಾ ನೋಡಿ ಅಂತಾರೆ. ಅವ್ರ ಹತ್ರ ಹಣ ಇಲ್ಲ, ಟಿಕೆಟ್ ಕೊಡೋಕ್ಕಾಗಲ್ಲ, ಬಿ ಫಾರಂ ಕೊಡೋಕ್ಕಾಗಲ್ಲ. ಇದೇ ದೇವೇಗೌಡರು ಬರೀ ಹೋರಾಟದಿಂದ ಬಂದು ಹೋರಾಟದ ಜನರಿಂದ ಪಾರ್ಟಿಯನ್ನು ಕಟ್ಟಿದಂಥ ಗೌಡರಿಗೆ ಇವತ್ತು ಬಿ ಫಾರಂ ಬೇಕಂದರೆ ದುಡ್ಡಿದೆಯಾ? ಸಿದ್ದರಾಜವ್ರ ಹತ್ರ ದುಡ್ಡಿಲ್ಲ, ಯಾರು ಬೇಕೋ ದುಡ್ಡಿರೋ ಒಬ್ಬ ವ್ಯಕ್ತಿನ ಕರ್ಕೊಬರ್ಬೇಕು, ಅದು ಕರ್ಕೊಬಂದಾಯ್ತು. ಸಿದ್ದರಾಜ ಕುಟುಂಬ ಮೂಲೆ ಗುಂಪಾಯಿತು. ರಾಜಕಾರಣಿಗೆ ಕೆಲಸ ಏನು? ರಾಜಕಾರಣ ಮಾಡೋದೇ ಕೆಲಸ. ಕಲ್ಪನವರು ಬಂದು ವಾಹಿನಿಗೆ ಸೇರಿದ್ರು ಇಷ್ಟ ಇಲ್ಲದೆ, ಕಷ್ಟಪಟ್ಟು ಭಾಳ ಆಸೆಯಿಂದ ಪ್ರೀತಿಯಿಂದ ಬಂದು ನಿಮ್ಮನ್ನು ಒಪ್ಕೊಂಡಿಲ್ಲ, ನಿಮ್ಮನ್ನು ನಂಬ್ಕೊಂಡಿಲ್ಲ, ಇದು ಇಲ್ಲ. ರಾಜಕಾರಣಿ ಕೆಲಸ ಏನು? ರಾಜಕಾರಣ ಮಾಡಬೇಕು. ಯಾರ ಜೊತೆ ಮಾಡೋದು? ಈಗ ನೋಡೋದು ಯಾರು, ಈಗ ದೇವೇಗೌಡರಂಗೆ ದುಡ್ಡಿರೋ ನೋಡ್ತಾರೋ ಅವರು ಕೂಡ ದುಡ್ಡಿರೋ ಕಡೆ ಅಥವಾ ಬಲಿಷ್ಠರ ಕಡೆ ಸೇರ್ಕೊಳ್ಳುವಂಥದ್ದು. ಹೋರಾಟದ ನೆಲಗಟ್ಟಿಂದ ಬಂದಂಥ ಕುಟುಂಬಗಳನ್ನೆಲ್ಲ ನಾಶ ಮಾಡಿ ತುಳಿದು ಹಿಂದೆ ಹಾಕಿ ನೀವು ಮಾತ್ರ ಇನ್ನೂ ಉಳಿದಿದ್ದೀರಿ, ಈ ಕುಟುಂಬಗಳು ಯಾವೂ ಉಳಿದಿಲ್ಲ. ಇದು ಮಂಡ್ಯ ಜಿಲ್ಲೆಯಲ್ಲಿ ಆಗಿರುವಂಥ ಅನ್ಯಾಯ. ನಿಮ್ಮಿಂದ ಹಲವಾರು ಜನರು, ಹಲವಾರು ಹೋರಾಟಗಾರರು ಹೋಗಿದ್ದಾರೆ. ಒಂದು ನಿದರ್ಶನ ಹೇಳೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯ ರೈತ ಸಂಘ 80ರ ದಶಕ ಒಂದು ಚಳವಳಿ, ದೊಡ್ಡ ಮಟ್ಟದ ಚಳವಳಿ. ಅದೇ ರೀತಿ ಮುಂದುವರೆದು ಒಂದು ದಲಿತ ಚಳವಳಿ, ಎರಡು ಚಳವಳಿಗಳು ಈ ರಾಜ್ಯದಲ್ಲಿ. ಏನು ಗುಂಡೂರಾಯರು ಆ ಚಳವಳಿಗಳನ್ನು ಹತ್ತಿಕ್ಕಲೇ ಮತ್ತು ದರ್ಪವನ್ನು ತೋರಿಸ್ತಿದ್ರು, 139 ಜನರನ್ನ ಬಲಿ ಕೊಟ್ಟರು. ಆ ಸಂದರ್ಭದಲ್ಲಿ ಮಾನ್ಯ ದೇವೇಗೌಡರು ನಮ್ಮೆಲ್ಲರ ಮುಂಚೂಣಿಗೆ ನಿಂತಂಥ ನಾಯಕರಾಗಿ ಬಂದರು. ರಾಮಕೃಷ್ಣ ಹೆಗಡೆಯವರು ಬಂದರು, ಜೆ ಎಚ್ ಪಟೇಲರು ಬಂದರು. ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ, ಅದು ದುರಾಂಕಾರಿ ಸರ್ಕಾರದ ಗುಂಡೂರಾಯನ ಸರ್ಕಾರವನ್ನು ಉಳಿಸಲಿಕ್ಕೆ ಎಚ್ ಎಸ್ ರುದ್ರಪ್ಪನವರು, ಪ್ರೊಫೆಸರ್ ನಂಜುನ್ ಸ್ವಾಮಿಯವರು, ಹಾಗೆ ಬಂದು ಸುಂದರೇಶ್ ಅವರು ದಿಟ್ಟತನದ ಒಂದು ಹೋರಾಟವನ್ನು ಕೊಟ್ಟರು. ಆವಾಗ ಬದಲಾದದ್ದು ನೋಡಿ, ಕಾಂಗ್ರೆಸ್ನ ಕಿತ್ತು ಹಾಕಲಿಕ್ಕೆ ದಲಿತ ಚಳವಳಿ ಮತ್ತು ರೈತ ಚಳವಳಿ ಕಾರಣ. ಅದು ದೇವೇಗೌಡರಿಗೂ ಗೊತ್ತು, ಆದರೆ ಅವ್ರಿಗೆ ಏನು ಅಂದರೆ ಮರವು, ವಯಸ್ಸಾಯ್ತಲ್ಲ. ಆಮೇಲೆ ನೋಡಿ, ವಿಶೇಷತೆ ಹೊಂದಿದೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ. ಸಂವಿಧಾನ ಬರೆದವರು ಒಳ್ಳೆಯದಕ್ಕೆ ಬರೆದ್ರು. ನೀವು ಒಂದು
ಪೋಸ್ಟಿಂಗ್ ಹೋಗ್ಬೇಕಂತ ಇಟ್ಕೊಳ್ಳಿ, ಪಿ ಒನ್ ಪೋಸ್ಟಿಂಗು, ಸೆವೆಂತ್ ಸ್ಟ್ಯಾಂಡರ್ಡ್ ಅಂತಿದೆ. ಆ ನಂತರ ಬಂದರೆ ಒಂದು ಎಸ್ ಎಲ್ ಸಿ ಪಿ ಯು ಸಿ ಅಂತಿದೆ. ಆಮೇಲೆ ಅದಕ್ಕೆ ತಕ್ಕಂತೆ ಇಂಜಿನಿಯರ್ ಆಗ್ಬೇಕಾ, ಇನ್ನೊಂದು ಆಗ್ಬೇಕಾ, ಹುದ್ದೆ ಡಾಕ್ಟರ್ ಆಗ್ಬೇಕಾ, ಕ್ವಾಲಿಫಿಕೇಶನ್ ಫಿಕ್ಸ್ ಮಾಡವ್ರೆ. ಈ ದೇಶದ ದುರಂತ ಏನಂದ್ರೆ ನಿಮ್ಗೇನು ಬೇಡ, ಜೂರ ಹೆಬ್ಬೆಟ್ಟು, ನಿಮ್ಗೆ ಜ್ಞಾನನೇ ಬೇಡ, ಈ ದೇಶದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಇದು ತಪ್ಪಾಗಿರುವಂಥದ್ದು ನಮ್ಮ ಸಂವಿಧಾನದಲ್ಲಿ. ನಿಮಗೆ ಒಂದು ಅರ್ಹತೆ ಇರಬೇಕು ಸ್ವಾಮಿ, ನಿಮಗೆ ಗೊತ್ತಿರಬೇಕು. ಏನಾದರೂ ಈ ದೇಶದಲ್ಲಿ ಈ ಹೆಬ್ಬೆಟ್ಟಿನವರು ರಾಜಕಾರಣವನ್ನು ಮಾಡ್ತಾರೆ ಅಂದರೆ ಅವರ ತಪ್ಪಂತ ಹೇಳಲ್ಲ, ಕೆಟ್ಟದ್ದಂತ ಹೇಳಲ್ಲ. ನೀವು ಇದುವರೆಗೂ ಆಳ್ವಿಕೆಯನ್ನು ಮಾಡಿದಿರಲ್ಲ, ಎಷ್ಟು ಜನರನ್ನ ವಿದ್ಯಾವಂತರನ್ನಾಗಿ ಮಾಡಿದ್ರಿ, ಎಷ್ಟು ಜನರನ್ನ ಬುದ್ಧಿವಂತರಾಗಿ ಮಾಡಿದ್ರಿ, ಎಷ್ಟು ಇಂಡಸ್ಟ್ರಿಗಳನ್ನು ಇಲ್ಲ ತಂದು ಕಟ್ಟಿದ್ರಿ. ನೀವು ನಿಮ್ಮ ಮನೆಯವರೊಬ್ಬರನ್ನ ನಾನು ಪ್ರಶ್ನೆ ಮಾಡೋಕೆ ಇಷ್ಟಪಡ್ತೀನಿ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳನ್ನ ದೇವೇಗೌಡರಿಗೆ, ಅವ್ರಿಗೆ ಹಾಸನನೇ ಕರ್ನಾಟಕ, ಹಾಸನನೇ ಕರ್ನಾಟಕ, ಅದರಲ್ಲೂ ಅವ್ರ ಕ್ಷೇತ್ರನೇ ಒಂದು ಇದು ಪೂರ್ಣ ಪ್ರಮಾಣದ ಒಂದು ವ್ಯವಸ್ಥೆ. ಅವ್ರಿಗೆ ಪಾಪ ಗೊತ್ತಿಲ್ಲ, ಹೊರಗಡೆ ಬಂದು ಅವರು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ, ನಮ್ಮನ್ನ ಅಂದ್ರೆ ಜನನ ಪ್ರಶ್ನೆ ಮಾಡ್ತಾರೆ, ಮಂಡ್ಯದಲ್ಲಿ ಇವ್ರಿಗೆ ಏನು ಅರ್ಜೆಂಟ್ ಇತ್ತು, ಈಗ ತಾನೇ ಯಜಮಾನರು ತೀರ್ಕೊಬಿಟ್ಟಿದ್ದಾರೆ ಅಂತ. ಇವ್ರಿಗೆ ಇತಿಹಾಸನೂ ಗೊತ್ತಿಲ್ಲ, ಪಕ್ಕಕ್ಕೆ ಬಂದೇ ಇಲ್ಲ, ಎಲ್ಲೂ ನೋಡೇ ಇಲ್ಲ. ಅವರೇ ಮಾಡಿದಂಥದ್ದಿದೆ, ಸಿದ್ದರಾಜವ್ರು ತೀರ್ಕೊಂಡಾಗ ಶ್ರೀಮತಿ ಕಲ್ಪನಾ ಅವ್ರನ್ನ ಕರ್ಕೊಂಡಿದ್ದಾರೆ, ಮಂಚೇಗೌಡರು ತೀರ್ಕೊಂಡಾಗ ಮಂಚೇಗೌಡರ ಪತ್ನಿನ ಕರ್ಕೊಂಡಿದ್ದಾರೆ, ಏನು ಬಂಡಿ ಸಿದ್ದೇಗೌಡರು ತೀರ್ಕೊಂಡಾಗ ವಿಜಯಲಕ್ಷ್ಮಮ್ಮನ ಕರ್ಕೊಂಡಿದ್ದಾರೆ, ಇದೆಲ್ಲ ಇವರೇ ಮಾಡಿರೋದು. ಯಾಕೆ ಅವ್ರಿಗೆ ಗೊತ್ತಿಲ್ಲ ಅಂದರೆ, ಯಾಕೆ ಅವ್ರ ಮಾತ್ರ ಮಾಡ್ತಾ ಇರ್ತಾರೆ ಅಂದರೆ ಆಚೆ ಹೋಗಿಲ್ವೇ? ಹಾಸನನೇ ರಾಜ್ಯ, ಕ್ಷೇತ್ರನೇ ಒಂದು ಜಿಲ್ಲೆ. ಆ ಮಟ್ಟದಲ್ಲಿರುವಂಥ ರಾಜಕಾರಣಿಗಳು, ದಯಮಾಡಿ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರ ಬಗ್ಗೆನೂ ಹಗುರವಾಗಿ ಮಾತನಾಡಬೇಡಿ, ತಿಳ್ಕೊಳ್ಳದೆ ಮಾತಾಡಬೇಡಿ. ನೀವೇ ಮಾಡಿದಿರಲ್ಲ, ನಿಮ್ಮ ಪಕ್ಷದಲ್ಲೇ ಮಾಡಿದಿರಲ್ಲ, ನೀವೇ ಮಾಡಿದ್ರೆ ನೀವೇ ಮರ್ತ್ಕೊಳ್ಳೋದಾದ್ರೆ ನಿಮ್ಗೆ ಜ್ಞಾಪಕ ಶಕ್ತಿ ನಿಮಗೂ ಕಡಿಮೆ ಆಗಿದೆಯಾ ಅಂತ ಅನಿಸ್ತದೆ. ಹಗುರವಾಗಿ ಮಾತಾಡಬಾರ್ದು, ಯಾರದೇ ಬಗ್ಗೆ ಮಾತಾಡಿದ್ರೆ ಹಗುರವಾಗಿ ಮಾತಾಡ. ಮತ್ತೆ ನಿಖಿಲ್ ಕುಮಾರಸ್ವಾಮಿಯವರಲ್ಲಿ ಒಂದು ಇಷ್ಟವಾದಂಥ ವಿಚಾರವನ್ನು ಹೇಳ್ತೀನಿ. ನಾನು ಗಾಜಿನ ಮನೆಯಲ್ಲಿದ್ದೀನಿ, ನೀವು ಗಾಜಿನ ಮನೆಯಲ್ಲಿದ್ದೀರಿ ಅಂತ. ಇದ್ರ ಏನಂದ್ರೆ, ಇದ್ರ ಹಿನ್ನೆಲೆ ತಿಳ್ಕೊಬೇಕು ಜನವೆಲ್ಲ. ಅಂದ್ರೆ ನಾನು ಅದೇ ಆಗಿದ್ದೀನಿ, ನೀವು ಅದೇ ಆಗಿದ್ದೀರಿ, ನಾವು ಇಬ್ರು ಮಾತಾಡೋದು ಬೇಡ, ಇವರಿಗೆ ಟೋಪಿ ಹಾಕ್ಬೋದಾ, ಮೋಸ ಮಾಡ್ಬೋದಾ ಅಂತ. ನಮ್ಮ ಯುವಕರಿಗೆ ಒಂದು ಆಸೆ ಬಂದ್ಬಿಟ್ಟಿದೆ, ನಮ್ಮ ಜನರಿಗೊಂದು ಆಸೆ ಬಂದಿದೆ, ಮಂಡ್ಯ ಜನರಿಗೊಂದು ಆಸೆ ಬಂದಿತ್ತು. ಮಂಡ್ಯ ಜನರು ಎಂಥವ್ರು ಅಂತಂದ್ರೆ, ಚಡ್ಡಿ ಮೆರವಣಿಗೆಯನ್ನ ಮಾಡಿ ಈ ಭಾಗದ ನೀರನ್ನ ನಾವು ಪಕ್ಕದ ಜಿಲ್ಲೆಯವರಿಗೆ ಕೊಡೋದಿಲ್ಲ ಅಂತ ಹೇಳಿದಂಥವ್ರು ನಾವು. ವರ್ಣಾನಾಲೆ ಮಾಡಿದಂಥದ್ದು ಇತಿಹಾಸ ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ನನಗೆ ಗೊತ್ತಿದೆ. ಎಲ್ಲ ಶಾಸಕರು ಕೂಡ, ಮಂಚೇಗೌಡರು ಇರ್ಬೋದು, ಶಂಕರೇಗೌಡರು ಇರ್ಬೋದು, ಮಾದೇಗೌಡರು ಇರ್ಬೋದು, ಏನು ಶ್ರೀರಂಗಪಟ್ಟಣದ ಶಾಸಕರು ಅಥವಾ ನಾಗಮಂಗಲ ಶಾಸಕರು ಎಲ್ಲ ಸೇರಿ ಒಂದು ಚಡ್ಡಿ ಮೆರವಣಿಗೆ ಅಂತ ಮಂಡ್ಯದಲ್ಲಿ ಶಂಕರೇಗೌಡರ ನೇತೃತ್ವದಲ್ಲಿ ಮಾಡ್ತಾರೆ. ಆ ಒಂದು ಹೋರಾಟ ಹೆಂಗಿತ್ತು ಅಂದರೆ, ಆ ಭಯಕ್ಕೆ ಈ ಏನು ನಮ್ಮ ಮಾನ್ಯ ದೇವರಾಜ ಅರಸುವರು, ಐ ಥಿಂಕ್ ದೇವರಾಜ ಅರಸುವರು ಅಂತ ಅನ್ಕೋತೀನಿ, ಆಗ ಬೆಚ್ಚಿ ಬೀಳ್ತಾರೆ. ಆದರೂ ಕೂಡ ಆಮೇಲೆ ಒಂದು ಫೈನಲ್ ಏನಾಗುತ್ತೆ ಅಂದರೆ, ತಮಿಳ್ನಾಡಿನವ್ರಿಗೆ ನೋಡಂಥ ಜನ ನಾವು. ದೇವೇಗೌಡರು ಇತಿಹಾಸದಲ್ಲಿ ರಾಜಕಾರಣ ಮಾಡ್ಕೊಬಂದಿದಾರಲ್ಲ, ಈ ರಾಜ್ಯಕ್ಕೆ ಎರಡು, ಈ ರಾಜ್ಯನ ಉದ್ಧಾರ ಮಾಡೋಕೆ ಅವ್ರಿಗೆ ಎರಡು ಅವಕಾಶ ಆಯಿತು. ರಾಜ್ಯನೇ, ಈಗೇನು ಮಂಡ್ಯ ಜಿಲ್ಲೆ ಉದ್ಧಾರ ಮಾಡ್ತೀವಿ, 600 ಕೋಟಿ 500 ಕೋಟಿ, ಕೆ ಆರ್ ಪೇಟೆ ಬಿಟ್ಟರೆ ಮಂಡ್ಯಕ್ಕೆ ಬರ್ಬೋದಿತ್ತು, ಬಿಡಲೇ ಇಲ್ಲ, ಕೆ ಆರ್ ಪೇಟೆ ಈಚೆಗೆ ಬರಲೇ ಇಲ್ಲ. ಲೋಕೋಪಯೋಗಿ ಸಚಿವರು ನೀವಾಗಿದ್ರಿ, ನಿಮ್ಮ ಮಕ್ಕಳಾದ್ರು, ನಿಮ್ಮ ಮಗ ಮುಖ್ಯಮಂತ್ರಿ ಆದ, ಏನು ಮಾಡೇ ಇಲ್ಲ ಮಂಡ್ಯಕ್ಕೆ. ಅವತ್ತೇನು ಜ್ಞಾಪಕ ಇಲ್ಲ ಮಂಡ್ಯ. ಮಂಡ್ಯ ಯಾಕೆ ನಿಮಗೆ ಜ್ಞಾಪಕಕ್ಕೆ ಬರ್ತದೆ ಅಂದರೆ, 7ಕ್ಕೆ 7 ಸೀಟ್ನು ಕೊಟ್ವಿ ನಾವು. ಯಾಕೆ ಕೊಟ್ವಿ? ಯಾರಿಗೂ ಅರಿವಿಲ್ಲ, ನಾವು ಕೊಟ್ಟದ್ದು. ನೀವೇ ಬೆಳೆಸಿದಂಥ ವ್ಯಕ್ತಿ, ನಮ್ಮ ಜನಾಂಗದ ವ್ಯಕ್ತಿಯನ್ನು ಭಾಳ ಹೀನಾಯವಾಗಿ ಮಾತಾಡ್ತಿದ್ರು. ಆಗ ನಾವು ಮಂಡ್ಯದ ಜನ ಏನು ತೋರಿಸ್ಬೇಕು ಅಂತ ರೊಚ್ಚಿಗೆದ್ದು ಹಾಸನದವ್ರು ರೊಚ್ಚಿಗೆಳಲಿಲ್ಲ, 7ಕ್ಕೆ 7 ಕೊಟ್ಟು ಹಾಸನದವ್ರು ಮಾಡಲಿಲ್ಲ. ನಿಮಗೆ ಆಸೆ ಬಂತು, ಈಗ ನಿಮಗೆ ದುರಾಸೆ ಬಂದಿದೆ, ನಮ್ಮದು ಒಂದು ಕುಡಿ ಇಲ್ಲಿರಲಿ ಅಂತ. ನೀವೇ ಬೆಳೆಸಿದಂಥ ಒಬ್ಬ ಬೆಂಗಳೂರಿನ ಅಲ್ಪಸಂಖ್ಯಾತರು ನಿಮ್ಮ ಬಗ್ಗೆ ವಿರುದ್ಧವಾಗಿ ಮಾತಾಡೋದ್ರಿಂದ, ಸಿದ್ದರಾಮಯ್ಯನವರು ನಿಮ್ಮ ಬಗ್ಗೆ ವಿರುದ್ಧವಾಗಿ ಮಾತಾಡೋದ್ರಿಂದ, ಮಾಜಿ ಮುಖ್ಯಮಂತ್ರಿಗಳು, ನಾವೆಲ್ಲ ರೊಚ್ಚಿಗೆದ್ದು ನಿಮಗೆ ಬೆಂಬಲ ಸೂಚಿಸಿದ್ವೇ ಹೊರತು, ನೀವೇನೋ ಮಹಾನ್ ಇಲ್ಲಿ ಕಡಿದು ಕಟ್ಟಿ ಹಾಕ್ತೀರಿ ಅಂತಲ್ಲ, ನೀವೇನೋ ಮಾಡ್ಕೊಟ್ಬಿಡ್ತೀರಿ.